ಎಲ್ಲರಿಗೂ ನಮಸ್ಕಾರ. ಜನನಿ ಟ್ರಸ್ಟ್ ಬೆಂಗಳೂರು ಇದು ಸಾಮಾಜಿಕ ಕಾರ್ಯಗಳನ್ನು ಕೊಡ್ತಾ ಇರತಕ್ಕಂಥದ್ರಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಂಸ್ಥೆಯಾಗಿದೆ. ಸಾಮಾನ್ಯವಾಗಿ ಇರತಕ್ಕಂತಹ ಎಲ್ಲ ಕನ್ನಡದ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಇದರ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವ್ಯಾಕರಣ ಮತ್ತು ಛಂದಸ್ಸಿನ ಅಗತ್ಯ ಎಷ್ಟು ಅಂತಕ್ಕಂಥದ್ದನ್ನು ಇವತ್ತಿನ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲರೂ ಕೂಡ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ಈ ಜನನಿ ಟ್ರಸ್ಟ್ ಬೆಂಗಳೂರು ಅವರ ಒಂದು ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿ ಬೆಲ್ ಬಟನನ್ನು ಒತ್ತಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ಚನ್ವೀರಯ್ಯ, ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕನ್ನಡ ವ್ಯಾಕರಣ ಮತ್ತು ಸಂಧಿಗಳ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸಂಧಿ ಅಂದರೆ ಏನು ಅಂತ ಹೇಳಿ ಮೊದಲನೇದಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಸೇರ್ತಕ್ಕಂಥದ್ದಕ್ಕೆ ಸಂಧಿ ಅಂತ ಹೇಳಿ ಕರೀತಾರೆ. ಈಗ ನೋಡಿ, ಊರು ಪ್ಲಸ್ ಊರು ಅಂತ ಹೇಳಿ ಬರ್ತದೆ. ಊರು ಪ್ಲಸ್ ಊರು ಅಂದಾಗ ಊರೂರು ಅಂತಲೇ ಹೇಳಬೇಕು. ಎರಡು ಪದಗಳು ಕಾಲ ವಿಳಂಬವಿಲ್ಲದಂತೆ ಸೇರ್ತಕ್ಕಂಥದ್ದಕ್ಕೆ ಸಂಧಿ ಅಂತ ಹೇಳಿ ಕರೀತವೆ. ಅದಕ್ಕೆ ಇಲ್ಲಿ ನಾನು ಸ್ಪಷ್ಟವಾದಂತಹ ವಿವರಣೆಯನ್ನು ಕೊಟ್ಟಿದ್ದೇನೆ. ಎರಡು ಅಕ್ಷರಗಳ ನಡುವೆ ಸ್ಥಳ ಕಾಲ ವಿಳಂಬವಿಲ್ಲದೆ ಪರಸ್ಪರ ಅರ್ಥಕ್ಕೆ ಅನುಸಾರವಾಗಿ ಸೇರುವುದಕ್ಕೆ ಸಂಧಿ ಎಂದು ಹೆಸರು. ಸಂಧಿಯಾಗುವಾಗ ಒಂದು ಅಕ್ಷರ ಬಿಟ್ಟು ಹೋಗಬಹುದು ಅಥವಾ ಒಂದು ಅಕ್ಷರ ಬಂದು ಸೇರಬಹುದು. ಈ ರೀತಿಯಾಗಿ ಬದಲಾವಣೆಯಾಗುವುದಕ್ಕೆ ಸಂಧಿ ಕಾರ್ಯ ಅಥವಾ ಸಂಧಿ ಎಂದು ಹೆಸರು. ಹೀಗೆ ಈ ಸಂಧಿಗಳಲ್ಲಿ ಎರಡು ವಿಧ ಇದೆ. ಒಂದು ಸಂಸ್ಕೃತ ಸಂಧಿ, ಇನ್ನೊಂದು ಕನ್ನಡ ಸಂಧಿಗಳು. ಎರಡು ವಿಭಾಗಗಳನ್ನಾಗಿ ನಾವು ಅಧ್ಯಯನ ಮಾಡ್ತೇವೆ. ಕನ್ನಡ ಸಂಧಿಗಳು ಯಾವ್ಯಾವು ಅಂತಂದರೆ, ಲೋಪ, ಆಗಮ, ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಯನ್ನು ಕನ್ನಡದ ಮೂರು ಸಂಧಿಗಳು ಅಂತ ಹೇಳಿ ಕರೀತವೆ. ಇನ್ನು ಎರಡನೇದಾಗಿ ಸಂಸ್ಕೃತ ಸಂಧಿಗಳು. ಅವು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಅಂತ ಹೇಳಿ ಕರೀತವೆ. ಹಾಗೆ ಕನ್ನಡ ಸಂಧಿಗಳು, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನ್ನಡ ಸಂಧಿಗಳಲ್ಲಿ ಮೊದಲ ಸಂಧಿ ಯಾವುದು ಅಂತ ಅಂದರೆ, ಸಂಧಿ ಪ್ರಕರಣ ನಡೆಯುವಾಗ ಅದರಲ್ಲಿ ಪದಗಳೆರಡು ಕನ್ನಡ ಪದಗಳಾಗಿದ್ದು ಅಥವಾ ಯಾವುದಾದರೊಂದು ಪದ ಕನ್ನಡವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತ ಹೇಳಿ ಕರೀತೇವೆ. ಮೊದಲನೇದಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿಯನ್ನು ನೋಡೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುವುದಕ್ಕೆ ಲೋಪ ಸಂಧಿ ಎಂದು ಕರೆಯುತ್ತೇವೆ. ಅಂದರೆ ಲೋಪ ಅಂದರೆ ಬಿಟ್ಟು ಹೋಗೋದು ಅಂತ. ಅರ್ಥಾತ್ ಪೂರ್ವಪದ, ಉತ್ತರ ಪದ, ಸಂಧಿ ಪದ, ಈ ರೀತಿಯಾಗಿ ನಾವು ಉದಾಹರಣೆಗಳನ್ನು ಕೊಡ್ಬೋದು. ಯಾವುದೇ ಒಂದು ಪದದ ಉದಾಹರಣೆಯನ್ನು ಕೊಡುವ ಸಂದರ್ಭದಲ್ಲಿ ನಾನು ಇಲ್ಲಿ ನಿಮಗೆ ಉದಾಹರಣೆಯ ಕೊಟ್ಟಿದ್ದೇನೆ. ನಾವು ಪ್ಲಸ್ ಎಲ್ಲ, ನಾವೆಲ್ಲ. ನೋಡಿ, ನಾವು ಅನ್ನುವುದರಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಸ್ವರದಿಂದ ಕೂಡಿದೆ. ಹಾಗೆಯೇ ಎಲ್ಲ ಅನ್ನೋದರಲ್ಲಿ ಎ ಎನ್ನುವುದು ಇದೆ. ಉ ಮತ್ತು ಎ ಎರಡೂ ಕೂಡ ಸ್ವರಗಳಲ್ಲಿಯೇ ಬರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ನಾವು ಪ್ಲಸ್ ಎಲ್ಲ ಅಂತಕ್ಕಂಥದ್ದನ್ನು ಬಿಡಿಸಿ ಹೇಳುವುದರ ಬದಲಾಗಿ ನಾವು ನಾವೆಲ್ಲ ಅಂತ ಹೇಳಿ ಹೇಳಿದಾಗ ಉಕಾರ ಲೋಪ ಆದೇಶ ಆಗ್ತದೆ. ಅಂದರೆ ಪೂರ್ವ ಪದದ ಉ ಪದ ಲೋಪವಾಗಿ ಉಕಾರ ಲೋಪ ಇಲ್ಲಿ ಬಂದಿದೆ. ಹಾಗೆಯೇ ಬೇರೆ ಪ್ಲಸ್ ಒಂದು ಬೇರೊಂದು ಅಂತಕ್ಕಂಥದ್ದು ಏನಿದೆಯೋ ಹಾಗೆಯೇ ಇಲ್ಲೂ ಕೂಡ ಏಕಾರ ಲೋಪ ಬಂದಿದೆ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಅನ್ನೋದರಲ್ಲಿ ಏಕಾರ ಲೋಪ ಬಂದಿರತಕ್ಕಂಥದ್ದನ್ನು ಕಾಣ್ಬೋದು. ಎರಡನೇದಾಗಿ ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರವನ್ನೋ ವಕಾರವನ್ನೋ ಹೊಸದಾಗಿ ಸೇರಿಸಿ ಹೇಳ್ತೇವೆ. ಇದಕ್ಕೆ ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಈ ಸಂಧಿ ಕಾರ್ಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಯ ವಾ ವ್ಯಂಜನಗಳು ಹೊಸದಾಗಿ ಆಗಮವಾಗ್ತವೆ. ಆಗಮ ಅಂದರೆ ಬಂದು ಸೇರೋದು. ನಾನು ಈಗಾಗಲೇ ಮೊದಲನೇ ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ ಹೇಳಿದೆ. ಲೋಪ ಅಂದರೆ ಬಿಟ್ಟು ಹೋಗೋದು ಅಂತ.
ಹಾಗೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಅಂದಾಗ ಅಲ್ಲಿ ಉಕಾರ ಬಿಟ್ಟಾಯಿತು, ಹೆಕಾರ ಬಂತು, ನಾವೆಲ್ಲ ಅಂತಕ್ಕಂಥದ್ದು ಎರಡು ಪದಗಳು ಒಟ್ಟಾಗಿ ಸೇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಸಂಧಿ ಕಾರ್ಯದ ಸಂದರ್ಭದಲ್ಲಿ, ಆಗಮ ಸಂಧಿಯಲ್ಲಿ ಅನುಗುಣವಾಗಿ, ಸಂದರ್ಭಕ್ಕನುಗುಣವಾಗಿ ಯಕಾರವೋ ಅಥವಾ ವಕಾರವೋ ವ್ಯಂಜನಗಳು ಆ ಹೊಸದಾಗಿ ಬಂದು ಸೇರ್ಕೊಳ್ಳೋದಕ್ಕೋಸ್ಕರವಾಗಿ ಆಗಮ ಸಂಧಿ ಅಂತ ಕರೀತಾರೆ. ಅದರಲ್ಲಿ ಇವುಗಳನ್ನು ಯಾ ಮತ್ತು ವಾ ಅಂತ ಅಂದ ತಕ್ಷಣ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ, ಆಗಮ ಸಂಧಿಯಲ್ಲಿ ಎರಡು ಸಣ್ಣ ವಿಧಗಳನ್ನು ನಾವು ಗಮನಿಸಬಹುದು. ಆ ಐ ಸ್ವರಗಳ ಮುಂದೆ ಸ್ವರಗಳು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಹೆಕಾರ ಹಾಕ್ತದೆ. ಅದರ ಬಗ್ಗೆನೇ ನಾನು ನಿಮಗೆ ಉದಾಹರಣೆಯನ್ನು ಈಗ ಕೊಡ್ತೇನೆ. ಆ ಉದಾಹರಣೆಗಳನ್ನು ಗಮನಿಸೋದಾದರೆ ಮನೆ ಪ್ಲಸ್ ಅನ್ನು ಮನೆಯನ್ನು, ನೋಡಿ ಇಲ್ಲಿ ಯಕಾರಾಗಮ ಸಂಧಿ ಬಂದಿದೆ. ಕೆರೆ ಪ್ಲಸ್ ಅನ್ನು ಕೆರೆಯನ್ನು, ಇಲ್ಲೂ ಕೂಡ ಯಕಾರಾಗಮ ಸಂಧಿ ಬಂದಿದೆ. ಮೈ ಪ್ಲಸ್ ಅನ್ನು ಮೈಯನ್ನು, ಹಾಗೆಯೇ ಕಾ ಪ್ಲಸ್ ಅದೇ ಕಾಯದೆ ಅಂತಕ್ಕಂಥದ್ದು ಯಕಾರಾಗಮ ಸಂಧಿಗೆ ಉದಾಹರಣೆ ಆಗಿದೆ. ಇನ್ನು ವಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಇಲ್ಲೂ ಕೂಡ ಸ್ವರಗಳನ್ನು ನಾವು ಕ್ರಮಬದ್ಧವಾಗಿ ನೋಡ್ಕೋಬೇಕಾಗ್ತದೆ. ಉ ಊರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ವಕಾರ ಆಗಮವಾಗುವುದಕ್ಕೆ, ವಾ ಎನ್ನುವ ಅಕ್ಷರ ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಅಂತ ಹೇಳಿ ಕರೀತೇವೆ. ಅದರಲ್ಲಿ ನಾವು ಅದೇ ರೀತಿಯಲ್ಲಿ ಉದಾಹರಣೆ ನಾವು ನೋಡೋದಾದರೆ ಪೂರ್ವಪದ, ಉತ್ತರ ಪದ ಮತ್ತು ಸಂಧಿ ಪದ ಹೇಗಾಯಿತು ಅನ್ನೋದಕ್ಕೆ ಉದಾಹರಣೆಗಳನ್ನು ಇಲ್ಲಿ ಗಮನಿಸ್ಬೋದು. ಹಸು ಪ್ಲಸ್ ಅನ್ನು ಹಸುವನ್ನು ವಕಾರಾಗಮ ಸಂಧಿ, ಗುರು ಪ್ಲಸ್ ಹೀಗೆ ಗುರುವಿಗೆ ಗುರುವಿಗೆ ಅಂತಕ್ಕಂಥದ್ರಲ್ಲೂ ಕೂಡ ವಕಾರಾಗಮ ಸಂಧಿ ಬಂದಿದೆ. ಮನವೆಂಬ ಮನ ಪ್ಲಸ್ ಎಂಬ ಮನವೆಂಬ, ಮಾತೃ ಪ್ಲಸ್ ಅನ್ನು ಮಾತೃವನ್ನು, ಮಾತೃ ಅನ್ನೋದಲ್ಲಿ ರು ಬಂದಿದೆ ಮೊದಲನೇದಾಗಿ. ಅದು ಸಂಪೂರ್ಣವಾಗಿ ಬಿಟ್ಟು ಹೋಗೋದ್ರಿಂದ ಅದರಲ್ಲಿ ನಾವು ಆಗಮವಾಗಿ ಬರ್ತಕ್ಕಂಥದ್ದು ರು ಅಂತಕ್ಕಂಥದ್ದು ಏನು ಬರ್ತದೆಯೋ ಅದು ವಕಾರಾಗಮ ಸಂಧಿ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಆದೇಶ ಸಂಧಿ ನೋಡಿ, ಮೊದಲನೇದಾಗಿ ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿಯನ್ನು ನೋಡಿದ್ವಿ, ಆಗಮ ಸಂಧಿಯನ್ನು ನೋಡಿದ್ವಿ. ಲೋಪದಲ್ಲಿ ಬಿಟ್ಟು ಹೋಗೋದು, ಆಗಮನದಲ್ಲಿ ಬಂದು ಸೇರೋದು. ಬಂದು ಸೇರೋದರಲ್ಲಿ ಎರಡು, ಯಕಾರಾಗಮ ಮತ್ತು ವಕಾರಾಗಮ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಕನ್ನಡದ ಸಂಧಿಯಲ್ಲಿ ಆದೇಶ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಅಥವಾ ಸ್ಥಳದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ. ನೋಡಿ, ಅಲ್ಲಿ ಲೋಪ ಬಿಟ್ಟೋಯ್ತು, ಇನ್ನೊಂದು ಬಂತು, ಇಲ್ಲಿ ಅಕ್ಷರ ಬೇರೊಂದು ಅಕ್ಷರ ಬಂದು ಸೇರಿಕೊಳ್ಳುತ್ತೆ ಅದರ ಬದಲಾಗಿ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಸಮಾಸದಲ್ಲಿ ಉತ್ತರ ಪದದ ಹಾದಿಯಲ್ಲಿರುವ ಕಾ ತಾಪಗಳಿಗೆ ಗಾದಾಭ ವ್ಯಂಜನಗಳು ಆದೇಶಗಳಾಗಿ ಬರ್ತವೆ. ಈ ಆದೇಶವಾಗಿ ಬರ್ತಕ್ಕಂಥದ್ದಕ್ಕೆ ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಹಾಗೆ ನಾವು ಅದನ್ನು ಉದಾಹರಣೆ ಮುಖಾಂತರವಾಗಿ ನೋಡೋದಾದರೆ ಅಳ ಪ್ಲಸ್ ಕನ್ನಡ ಅಳಗನ್ನಡ ಅಥವಾ ಅಳತ್ತು ಪ್ಲಸ್ ಕನ್ನಡ ಅಂತ ಹೇಳಿ ಬಿಡಿಸೋಕ್ಕಾಗಲ್ಲ ಇಲ್ಲಿ. ಅದಕ್ಕೋಸ್ಕರವಾಗಿ ಅಳ ಪ್ಲಸ್ ಕನ್ನಡ ಅರ್ಥಾತ್ ಹಳೆಗನ್ನಡ ಅಂತ ಹೇಳಿ ಕರಿತೇವೆ. ಇಲ್ಲಿ ಗಕಾರ ಆದೇಶ ಬಂತು, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ. ಪೂರ್ವ ಪದ ಇಲ್ಲಿ ಉತ್ತರ ಪದದ ಪ್ರಾರಂಭದ ಪದ ಕ ಆಗಿದೆ ವ್ಯಂಜನ. ಹಾಗೆಯೇ ಇಲ್ಲಿ ಆ ಕಾಗೆ ಬದಲಾಗಿ ಗ ಅನ್ನು ಬಳಸ್ತೇವೆ, ಅರ್ಥ ಆಗ್ತಿದೆಯಾ? ಹಾಗೆಯೇ ಹಳೆಗನ್ನಡ ಕಳೆ ಪ್ಲಸ್ ಕೂಡಿ ಕಳೆಗೂಡಿ, ಅಲ್ಲೂ ಕೂಡ ಕ ಬಂದಿದೆ, ಗ ಆದೇಶ ಆಗಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಕಣ್ ಪ್ಲಸ್ ಪನಿ ಕಂಬನಿ, ಬೆನ್ನು ಪ್ಲಸ್ ಪತ್ತು ಬೆಂಬತ್ತು. ಕೆಲವರು ಕಂಬನಿಯನ್ನು ಬಿಡಿಸಿ ಹೇಳುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಹೇಳ್ಬಿಡ್ತಾರೆ, ಕಣ್ಣಿನ ಅನಿ ಅಂತ ಹೇಳಿ ಹೇಳ್ತಾರೆ, ಕಣ್ಣಿನ ನೀರು ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಿಡಿಸಿ ಹೇಳೋದಾದರೆ ಕಣ್ ಪ್ಲಸ್ ಪನಿ ಕಂಬನಿ ಹಾಕ್ತದೆ, ಬೆನ್ನು ಪ್ಲಸ್ ಪತ್ತು ಬೆಂಬತ್ತು ಹಾಕ್ತದೆ. ಕಂಬನಿಯಲ್ಲಿ ಪಕಾರಕ್ಕೆ ಬದಲಾಗಿ ಬಕಾರ ಆದೇಶ ಹಾಕ್ತದೆ, ಬೆನ್ನು ಪ್ಲಸ್ ಪತ್ತು ಎನ್ನುವುದರಲ್ಲಿ ಪಕಾರಕ್ಕೆ ಬಕಾರ ಆದೇಶ ಆಗ್ತದೆ. ಹೀಗೆ ಮುಂದೆ ನಾವು ನೋಡೋದಾದರೆ ಸಮಾಸದಲ್ಲಿ ಉತ್ತರದ ಪದ ಹಾದಿಯಲ್ಲಿರುವ ಪ ಭ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರಬಹುದು. ಎಳ ಪ್ಲಸ್ ಪೆರೆ ಎಳೆವರೆ ಪಕಾರಕ್ಕೆ ವಕಾರ ಆದೇಶ, ಬೇರ್ ಪ್ಲಸ್ ಬೆರಸಿ ಅದು ಬೇರ್ವರಸಿ ಬಕಾರಕ್ಕೆ ವಕಾರ ಆದೇಶ, ಮೆಲ್ ಪ್ಲಸ್ ಮಾತು ಮೆಲ್ವಾತು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇನ್ನು ಪ್ರಕೃತಿ ಭಾವ ಸಂಧಿಯ ಬಗ್ಗೆ
ಹಲವಾರು ವಿಚಾರಗಳನ್ನು ನಾನು ಪ್ರಾರಂಭದ ಸಂದರ್ಭದಲ್ಲಿ ಹೇಳಿದೆ. ಆದರೆ ಇನ್ನೊಂದು ಸತಿ, ಸ್ವರದ ಮುಂದೆ ಸ್ವರವು ಬಂದರೂ ಕೆಲವು ಕಡೆಗಳಲ್ಲಿ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯ ಆಗದೇ ಇದ್ದ ಹಾಗೆಯೇ ಇರುವುದಕ್ಕೆ ಪ್ರಕೃತಿ ಭಾವ ಸಂಧಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಪೂರ್ವಪದ ಉತ್ತರ ಪದ ವ್ಯತ್ಯಾಸವಾಗದೆ ಇದ್ದ ಹಾಗೆಯೇ ಇರತಕ್ಕಂಥದ್ದಕ್ಕೆ ಪ್ರಕೃತಿ ಭಾವ ಸಂಧಿ. ಹೊಸ ಪ್ಲಸ್ ಊರು ಹೊಸ ಊರು, ಅದು ಬಿಡಿಸಿ ನಾವು ಹೇಳಿದ್ರು ಹಾಗೆ ಹೇಳ್ತೀವಿ, ಅದನ್ನು ಕೂಡಿಸಿ ಹೇಳಿದ್ರು ಹಾಗೆ ಹೇಳ್ತೀವಿ. ಅವನೇ ಇವನು ಅಂತ ಅಂದರೆ ಅವನೇ ಇವನು ಅಂತಲೇ ಹೇಳಬೇಕು. ಅಮ್ಮ ಇತ್ತಬ್ಬ ಅಂದರೆ ನಾವು ಬಿಡಿಸೋದಕ್ಕೂ ಆಗಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಸಂಧಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಅಮ್ಮ ಇತ್ತಬ್ಬ, ಅವನೇ ಇವನು, ಹೊಸ ಊರು, ಇವೆಲ್ಲವೂ ಕೂಡ ಹಾಗೆ ಇರತಕ್ಕಂಥದ್ದು. ಒಟ್ಟಾರೆ ಕನ್ನಡ ಸಂಧಿಗಳ ಬಗ್ಗೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನು ನಿಮಗೆ ಕೊಟ್ಟಿದ್ದೇನೆ. ನೋಡಿ, ಕನ್ನಡ ಸಂಧಿಗಳಲ್ಲಿ ಮೂರು ವಿಧ: ಲೋಪ, ಆಗಮ, ಆದೇಶ. ಲೋಪ ಸಂಧಿ ಅಂದ್ರೇನು? ಸ್ವರ ಮತ್ತು ಸ್ವರ ಪೂರ್ವ ಸ್ವರಕ್ಕೆ ಅರ್ಥ ಹಾನಿಯಾಗದ ಇರ್ತಕ್ಕಂಥದ್ದು ಲೋಪ ಸಂಧಿ. ಸ್ವರ ಮತ್ತು ಸ್ವರ ಮಧ್ಯದಲ್ಲಿ ಯಕಾರ ಅಥವಾ ವಕಾರಾಗಮ ಬರ್ತಕ್ಕಂಥದ್ದು. ಸ್ವರ ವ್ಯಂಜನ ಮತ್ತು ವ್ಯಂಜನ ಮತ್ತು ವ್ಯಂಜನಗಳಿಗೆ, ಉತ್ತರ ಪದದ ಆದಿಯ ಕಾತಾಪಗಳಿಗೆ ಗಾದಾಭಗಳು, ಪಾಭಾಮಗಳಿಗೆ ವಕಾರ, ಸಕಾರಕ್ಕೆ ಚಕಾರ, ಚಕಾರ ಚಕಾರ ಬರ್ತಕ್ಕಂಥದ್ದು. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದೇ ಪ್ರಕೃತಿಯ ಭಾವ ಅಂತಕ್ಕಂಥದ್ದು. ಇದುವರೆಗೂ ಕೂಡ ನಾವು ಕನ್ನಡದ ಸಂಧಿಗಳನ್ನು ನೋಡಿದ್ವಿ: ಲೋಪ, ಆಗಮ, ಆದೇಶ, ಸಂಧಿ. ಮುಂದಿಂದು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತ ಸಂಧಿಗಳು. ಇವು ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಾವು ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಪದಗಳೇ ಇದ್ದ ಸಂಧಿಗಳನ್ನು ಸಂಸ್ಕೃತ ಸಂಧಿ ಎನ್ನುವರು. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡೂ ಸಂಸ್ಕೃತ ಪದಗಳೇ ಇದ್ದ ಸಂಧಿಗಳನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರೀತೇವೆ. ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು, ಸ ವರ್ಣ ಅನ್ನೋದನ್ನು ಸರಿಯಾಗಿ ಗಮನಿಸ್ಬೇಕು ನಾವು. ಒಂದೇ ಜಾತಿ ವರ್ಣ ಅಂತ, ಒಂದೇ ಜಾತಿ ಅಕ್ಷರ ಅಂತ, ಅದಕ್ಕೆ ಸವರ್ಣ ಅಂತ ಹೇಳಿ ಕರಿತೇವೆ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೇವೆ. ಅದಕ್ಕೆ ನಾನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಗಮನಿಸ್ಬೋದು. ಅ ಆ ಇ ಈ ಉ ಊ ಎ ಏ ಒ ಓ, ಇವು ಸವರ್ಣ ಸ್ವರಗಳು. ದೇವ ಪ್ಲಸ್ ಅಸುರ, ದೇವಾಸುರ. ನೋಡಿ, ಇಲ್ಲೂ ಕೂಡ ಪೂರ್ವ ಪದದ ಕೊನೆಯ ಪದ ಅ, ಉತ್ತರ ಪದದ ಮೊದಲ ಪದ ಆ, ಎರಡೂ ಸವರ್ಣಗಳಾದ ಕಾರಣ ದೇವ ಪ್ಲಸ್ ಅಸುರ, ದೇವಾಸುರ. ಗಿರಿ ಪ್ಲಸ್ ಈಶ, ಗಿರೀಶ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಸುರ ಪ್ಲಸ್ ಅಸುರ, ಸುರಾಸುರ. ಲಕ್ಷ್ಮೀ ಪ್ಲಸ್ ಈಶ, ಲಕ್ಷ್ಮೀಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ವಧು ಪ್ಲಸ್ ಉಪೇತ, ವಧುಪೇತ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಗುಣಸಂಧಿ, ಪೂರ್ವ ಪದದ ಕೊನೆಯಲ್ಲಿನ ಆಕಾರಗಳ ಮುಂದೆ ಈ ಕಾರಗಳು ಬಂದರೆ ಏಕಾರವು, ಊಕಾರಗಳು ಬಂದರೆ ಓಕಾರವು, ಋಕಾರಕ್ಕೆ ಹರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತ ಕರಿತವೆ. ಉದಾಹರಣೆಗೆ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಸೂರ್ಯ ಅನ್ನೋದರಲ್ಲಿ ಅ ಇದೆ, ಉದಯ ಅನ್ನೋದರಲ್ಲಿ ಉ ಇದೆ. ಅ ಕೂಡ ಸ್ವರ, ಉ ಕೂಡ ಸ್ವರ. ಆ ಸ್ವರಗಳ ಪೂರ್ವ ಪದ ಮತ್ತು ಉತ್ತರ ಪದದ ಸ್ವರಗಳು ಹೋಗಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಯಾವುದು ಅಂದರೆ ಹೋ ಸೂರ್ಯೋದಯ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಹರ್ ಅನ್ನೋದು ಇಲ್ಲಿ ಬಂದಿದೆ. ಸಂಗಮ ಪ್ಲಸ್ ಈಶ್ವರ, ಸಂಗಮೇಶ್ವರ. ಹಾಗೆಯೇ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಸುರ ಪ್ಲಸ್ ಈಶ, ಸುರೇಶ. ಇಲ್ಲಿ ಇಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದಕ್ಕೆ ನಾವು ನೋಡೋದಾದರೆ ವೃದ್ಧಿ ಸಂಧಿ. ಪೂರ್ವ ಪದದ ಆಕಾರಗಳ ಮುಂದೆ ಏ ಹೈಕಾರಗಳು ಬಂದಾಗ ಹೈಕಾರವು, ಓ ಹೌಕಾರಗಳು ಬಂದಾಗ ಹೌಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆ ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಅದರಲ್ಲಿ ನೋಡಿ, ಏಕ ಪ್ಲಸ್ ಏಕ, ಏಕೈಕ. ನೀವು ಬೇರೆ ಪದನ್ನು ಕೂಡ ಬಳಸ್ಬೋದು, ಲೋಕ ಪ್ಲಸ್ ಏಕ, ಲೋಕೈಕ. ಹೇಗೆ ಇಲ್ಲಿ ಏಕ ಏಕ ಅನ್ನೋದರಲ್ಲಿ ಕ ಅನ್ನೋದು ಅ ಎನ್ನುವ ವರ್ಣ, ಎ ಅ ಮತ್ತು ಎಗಳ
ಸಂಧಿ ಪದ ಆಗಿರ್ತಕ್ಕಂಥದ್ದು ಏಕೈಕ. ಹಾಗೆ ಶಿವೈಕ್ಯ, ಶಿವ ಪ್ಲಸ್ ಐಕ್ಯ, ದಿವ್ಯ ಪ್ಲಸ್ ಔಷಧ ದಿವ್ಯೌಷಧ, ವನ ಪ್ಲಸ್ ಔಷಧ ವನೌಷಧ, ಹಾಗೆಯೇ ಬೇರೆ ಬೇರೆ ಪದಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಇನ್ನು ಮುಂದೆ ಎಣ್ಸಂಧಿ, ಪೂರ್ವ ಪದದ ಕೊನೆಯಲ್ಲಿ ಇ ಈ ಉ ಊ ಋ ಕಾರಗಳ ಮುಂದೆ ಸವರ್ಣವಿಲ್ಲದ ಸ್ವರ ಪರವಾದರೆ ಈಕಾರಗಳಿಗೆ ಯ ಕಾರವು, ಊಕಾರಗಳಿಗೆ ವಕಾರವು, ಋಕಾರಕ್ಕೆ ರಕಾರವು ಆದೇಶವಾಗಿ ಬರುವುದಕ್ಕೆ ಎಣ್ ಸಂಧಿ ಎನ್ನುವರು. ಉದಾಹರಣೆ ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಗುರು ಪ್ಲಸ್ ಆಜ್ಞೆ ಗುರು ಆಜ್ಞೆ, ಪಿತೃ ಪ್ಲಸ್ ಅರ್ಥ ಪಿತೃರ್ಥ, ಹಾಗೆಯೇ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಕೆಲವರು ಈ ಜಾತ್ಯಾತೀತ ಅಂತಕ್ಕಂಥ ಪದಕ್ಕೆ ಸರಿಯಾದ ರೀತಿಯ ಕ್ರಮಬದ್ಧವಾದಂತಹ ರೀತಿಯಲ್ಲಿ ವ್ಯಾಕರಣದಲ್ಲಿ ದೋಷವನ್ನು ನಾವು ಕಾಣ್ತೇವೆ. ಬಹುತೇಕ ತಿಳ್ಕೊಂಡಿರ್ತಕ್ಕಂತಹ ವಿದ್ಯಾವಂತ ಜನರನ್ನೇ ಜಾತ್ಯಾತೀತ ಅಂತ ಪದ ಬರೆಯೋದಕ್ಕೆ ಬರ್ತಾಯಿಲ್ಲ ಕೆಲವರಿಗೆ. ನನ್ನ ಪ್ರಕಾರ ಯಾರು ಅದನ್ನು ಅಕ್ಷಮ್ಯ ಯಾರು ಕೂಡ ನನ್ನನ್ನು ಅನ್ಯತಾ ಭಾವಿಸ್ಬಾರ್ದು. ಯಾಕೆ ಅಂತಂದರೆ ಜಾತ್ಯಾತೀತ ಅಂತಕ್ಕಂತಹ ಪದವನ್ನು ಬಳಸುವ ಸಂದರ್ಭದಲ್ಲಿ ಜಾತಿ ಪ್ಲಸ್ ಅತೀತ ಅಂತಲೇ ಬಳಸಬೇಕೇ ಹೊರತು ಜಾತಿ ಪ್ಲಸ್ ಅತೀತ ಅಂತ ಹೇಳಿ ಬರೆಸಬಾರ್ದು. ಅದಕ್ಕೋಸ್ಕರವಾಗಿ ಜಾತ್ಯಾತೀತ ಇದು ಗಮನವಿಟ್ಟು ಈ ಒಂದು ವ್ಯಾಕರಣದ ಸಂದರ್ಭದಲ್ಲಿ ನಾನು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅತಿ ಪ್ಲಸ್ ಉನ್ನತ ಅತಿ ಉನ್ನತ ಅಲ್ಲ, ಅದು ಅತಿ ಪ್ಲಸ್ ಉನ್ನತ ಅಂದಾಗ ಅದು ಅತ್ಯುನ್ನತ. ಮನೋ ಪ್ಲಸ್ ಅಂತರ ಮನ್ವಂತರ ಅಂತಕ್ಕಂಥದ್ದು. ಮುಂದೆ ನಾವು ಸಂಸ್ಕೃತ ಸಂಧಿಯಲ್ಲಿ ಐದನೇ ಸಂಧಿಯಾಗಿ ನಾವು ನೋಡ್ತಕ್ಕಂಥದ್ದು ಜಸ್ವ ಸಂಧಿ. ಜಸ್ ಎಂದರೆ ಸಂಸ್ಕೃತದಲ್ಲಿ ಜ ಬ ಗ ಡ ದ ಈ ಐದು ವ್ಯಂಜನಗಳನ್ನು ತಿಳಿಸುವ ಸನ್ನೆ ಎಂದರ್ಥ. ಅಂದರೆ ಇದರ ಸಂಜ್ಞೆ ಅಂತ ಹೇಳಿ ಕರೀತೇವೆ. ಪೂರ್ವ ಶಬ್ದದ ಕೊನೆಯಲ್ಲಿರುವ ಕಾಟಾತಾಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ ಮೂರನೆಯ ವ್ಯಂಜನ ಅಕ್ಷರ ಆದೇಶವಾಗಿ ಬಂದರೆ ಅದು ಜಸ್ವ ಸಂಧಿ ಎನ್ನುವರು. ಪೂರ್ವ ಪದದ ಕೊನೆಯ ಕ ಚ ಟ ತಾಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರ್ತವೆ. ಪೂರ್ವ ಪದ ವಾಕ್ ಪ್ಲಸ್ ಈಶ ವಾಗೀಶ, ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಚಿತ್ ಪ್ಲಸ್ ಆನಂದ ಚಿದಾನಂದ, ಷಟ್ ಪ್ಲಸ್ ಆನನ ಷಡಾನನ, ವಾಕ್ ಪ್ಲಸ್ ದೇವಿ ವಾಗ್ದೇವಿ, ದಿಕ್ ಪ್ಲಸ್ ವಿಜಯ ದಿಗ್ವಿಜಯ. ಹೀಗೆ ಇಲ್ಲಿ ನಾವು ಜಸ್ವ ಸಂಧಿಯನ್ನು ನೋಡಿದ್ವಿ. ಇನ್ನು ಚುತ್ವ ಸಂಧಿ, ಪೂರ್ವ ಪದದ ಕೊನೆಯಲ್ಲಿ ಸಕಾರವಾಗಲಿ ತಕಾರವಾಗಲಿ ಇದ್ದು ಉತ್ತರ ಪದದ ಮೊದಲಲ್ಲಿ ಕ್ರಮವಾಗಿ ಷಕಾರವಾಗಲಿ ಚಕಾರವಾಗಲಿ ಬಂದರೆ ಷಕಾರ ಚಕಾರಗಳು ಆದೇಶವಾಗಿ ಬರ್ತವೆ. ಇದಕ್ಕೆ ಉದಾಹರಣೆ ನೋಡೋದಾದರೆ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ, ಸಕಾರಕ್ಕೆ ಚಕಾರ ಪರವಾಗಿ ಸಕಾರ ಷಕಾರಾದೇಶ ಬಂದಿದೆ. ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ, ತಕಾರಕ್ಕೆ ಚಕಾರ ಪರವಾಗಿ ಬಂದಿದೆ, ತಕಾರಕ್ಕೆ ಚಕಾರ ಆದೇಶ ಆಗಿ ಬಂದಿರತಕ್ಕಂಥದ್ದು. ಜಗಜ್ಯೋತಿ ಅಂತಕ್ಕಂತಹ ಪದ ನಾವೆಲ್ಲ ಕೇಳಿದ್ದೀವಿ. ಯಾಕೆಂದರೆ ಬಸವಣ್ಣನವರನ್ನು ಹೇಳುವಂಥ ಸಂದರ್ಭದಲ್ಲೆಲ್ಲ ನಾವು ಜಗಜ್ಯೋತಿ ಅಂತ ಹೇಳಿ ಕರಿತೇವೆ. ಈ ಜಗಜ್ಯೋತಿ ಅಂತಕ್ಕಂಥದ್ದು ನಾವು ಚುತ್ವ ಸಂಧಿಯಲ್ಲಿ ನೋಡ್ತೇವೆ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ತಕಾರಕ್ಕೆ ಜಕಾರ ಪರವಾಗಿ ತಕಾರಕ್ಕೆ ಜಕಾರ ಆದೇಶವಾಗಿ ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ. ಇನ್ನು ಅನುನಾಸಿಕ ಸಂಧಿ, ಇದು ಸವರ್ಣ ದೀರ್ಘ ಸಂಧಿ ಏನು ನಾವು ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಬಂದ್ವಿ. ಸಂಸ್ಕೃತ ಸಂಧಿಗಳಲ್ಲಿ ಅತ್ಯಂತ ಇನ್ನೊಂದು ಪ್ರಮುಖವಾದಂಥ ಸಂಧಿ ಅಂದರೆ ಅನುನಾಸಿಕ ಸಂಧಿ. ಯಾಕೆಂದರೆ ಅನುನಾಸಿಕ ಸಂಧಿ ಒಂಥರ ವಿಶೇಷ. ಕಾರಣ ಏನು ಅಂತಂದರೆ ಮೂಗು, ಇಲ್ಲಿ ಮೂಗಿನ ಸಹಾಯದಿಂದ ಉಚ್ಚಾರಣೆಗೆ ಅರ್ಹವಾಗ್ತಕ್ಕಂಥವು ಅನುನಾಸಿಕಗಳು. ಅದರಲ್ಲಿ ಹೇಗೆ ಬರ್ತದೆ, ಪೂರ್ವ ಪದದ ಕೊನೆಯಲ್ಲಿ ಕಾಚಾಟ ತಾಪಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳಾದ ಞ ಞ ನ ನ ಮ. ಏಕೆಂದರೆ ಮೂಗಿನ ಸಹಾಯ ಇಲ್ಲದೆ ನಾವು ಉಚ್ಚಾರಣೆ ಮಾಡೋಕ್ಕಾಗಲ್ಲ ಇವನ್ನ ನೋಡಿ. ಅದೇ ವರ್ಗದ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತ ಸಂಧಿಯಲ್ಲಿ ಅನುನಾಸಿಕ ಸಂಧಿಯನ್ನು. ಯಾಕೆ ಅಂತಂದರೆ ಕಾಚಾಟ ತಾಪಗಳು ಅಂತ ಹೇಳಿ ನಾವೇನು ವರ್ಗೀಯ ವ್ಯಂಜನಗಳಲ್ಲಿ ವರ್ಗಗಳನ್ನು ಮಾಡ್ಕೊಂಡಿದ್ದೀವೋ ಅದೇ ವರ್ಗದ
ಕೊನೆಯ ಅಕ್ಷರಗಳು ಆದೇಶವಾಗಿ ಬರ್ತವೆ ಅನುನಾಸಿಕ ಸಂಧಿಯಲ್ಲಿ. ಇದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಉದಾಹರಣೆಯನ್ನು ಕೊಡ್ತೇನೆ ನೋಡಿ. ವಾಕ್ ಪ್ಲಸ್ ಮಯ ವಾಂಗ್ಮಯ, ನಾವು ಕೆಲವು ಪದಗಳನ್ನು ಕೇಳ್ತೇವೆ ವಚನ ವಾಂಗ್ಮಯ ಅಂತ ಹೇಳಿ ಕರಿತೇವೆ. ಹಾಗೆಯೇ ಷಟ್ ಪ್ಲಸ್ ಮುಖ ಷಣ್ಮುಖ, ಚಿತ್ ಪ್ಲಸ್ ಮಯ ಚಿನ್ಮಯ. ಹಾಗೆ ಈ ಅನುನಾಸಿಕ ಸಂಧಿಯ ನಂತರ ನಾವು ನೋಡ್ತಕ್ಕಂಥದ್ದು ವಿಸರ್ಗ ಸಂಧಿ. ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾದರೆ ವಿಸರ್ಗದಲ್ಲಿ ಆಗುವ ಬದಲಾವಣೆಯೇ ವಿಸರ್ಗ ಸಂಧಿ ಅನಿಸುತ್ತದೆ. ಜ್ಯೋತಿ ಪ್ಲಸ್ ವರ್ಷ ಜ್ಯೋತಿರ್ವರ್ಷ, ನೀ ಪ್ಲಸ್ ಸಂದೇಹ ನಿಸ್ಸಂದೇಹ, ಮನ ಪ್ಲಸ್ ರಂಜನೆ ಮನೋರಂಜನೆ. ನೋಡಿ, ನಾನು ಆವಾಗಲೇ ಪ್ರಾರಂಭದಲ್ಲಿ ಅಕ್ಷರಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದೆ ವಿಸರ್ಗ ಯಾವ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಪ್ರಾರಂಭದಲ್ಲೆಲ್ಲ ನಾವು ಕಲಿತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಒಂದು ಸೊನ್ನೆ ಏಳು ಸೊನ್ನೆ ಅಂತಕ್ಕಂಥದ್ದು. ನಾವು ಯೋಗವಾಹಗಳ ಅಂತರದಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳ ಸಂದರ್ಭವನ್ನು ನೋಡಿದಾಗ ನಾವು ಈ ರೀತಿಯಾಗಿ ಕ್ರಮಬದ್ಧವಾಗಿ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಸಂಧಿಗಳ ಬಗ್ಗೆ ನಿಮಗೆ ಸ್ಪಷ್ಟವಾದಂತಹ ಒಂದು ಸಂಸ್ಕೃತ ಸಂಧಿಗಳ ಬಗ್ಗೆ ಒಂದು ನೀಲನಕ್ಷೆಯನ್ನು ನಾನು ಈ ಒಂದು ಕೊನೆಯ ಭಾಗದಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ಎರಡು ವಿಭಾಗ ಮಾಡಿಕೊಂಡಿರ್ತೀವಿ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಯಲ್ಲಿ ನಾಲ್ಕು, ಸಂಸ್ಕೃತದ ಸಂಧಿಗಳಲ್ಲಿ ನಾಲ್ಕು ವ್ಯಂಜನ ಮೂರು ವ್ಯಂಜನ ಸಂಧಿಗಳು ಬರ್ತವೆ. ಇದರ ಸಂಪೂರ್ಣವಾದಂತಹ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಇದುವರೆಗೂ ಕೂಡ ನೀವು ಇಂತಹ ಒಂದು ನನ್ನ ಒಂದು ಪಾಠವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.